ಅವರು ಹಿಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲ ವಿಧಾನಸೌಧದ ಮುಂದೆ ಬಂದು ಅದೇನು ದೊಡ್ಡದಾಗಿ ಎಲ್ಲ ಇಡೀ ರಾಷ್ಟ್ರದ ಎಲ್ಲ ನಾಯಕ ಎಡಪಂಥೀಯ ನಾಯಕರನ್ನು ಕರ್ಕೊಂಡು ಬಂದು ಘಟಬಂಧನ ಅಂತ ಮಾಡಿಕೊಂಡು ದೇಶದ ಚುಕ್ಕಾಡಿಡಲಿಕ್ಕೆ ಹೊರಟಂತವರು ಹಾಗಾಗಿ ಅವರಿಗೆ ಶಕ್ತಿ ತುಂಬಿದ್ರೆ ಜೆಡಿಎಸ್ಗೆ ಅದು ಯಾವತ್ತೂ ನಮಗೆ ಮಾರ್ಕ್ ಆಡೋದನ್ನು ನಾನು ಹೇಳ್ತಾ ಇದ್ದೀನಿ ನಾನು ಪಕ್ಷದ ವರಿಷ್ಠರಲ್ಲಿ ವೇದಿಕೆ ಅದನ್ನು ಮಾತಾಡ್ತೀನಿ ಏನು ನನಗೂ ಅವ್ರಿಗೂ ವೈಯಕ್ತಿಕವಾಗಿ ಏನು ವ್ಯತ್ಯಾಸ ಇಲ್ಲ ಅಲ್ಲ ಭಿನ್ನಾಭಿಪ್ರಾಯ ಇಲ್ಲ ಅವರೇನಂದ್ರೆ ಅವರು ಮಾತಾಡುವ ಬರದಲ್ಲಿ ನನ್ನನ್ನು ವೈಯಕ್ತಿಕವಾಗಿ ನನ್ನ ಮೇಲೇ ಬಹಳಷ್ಟು ಆರೋಪಗಳನ್ನು ಹೊರಿಸ್ತಕ್ಕಂಥದ್ದು ನನ್ನನ್ನು ಸಮಾಜ ದೃಷ್ಟಿನಲ್ಲಿ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಪ್ರಯತ್ನನ ಹಲವಾರು ಬಾರಿ ಮಾಡ್ತಾ ಇದ್ರು ಅದಕ್ಕೆ ನಾನು ತಾಳ್ಮೆಯಿಂದ ನಾಲ್ಕು ಜನಕ್ಕೆ ಹೇಳಿ ಕಳಿಸ್ದೆ ಇಲ್ಲ ಹಿಂಗೆಲ್ಲ ಮಾತಾಡೋದು ಸರಿಯಿಲ್ಲ ಅವ್ರಿಗೆ ಅಂತೇಳಿ ಉದಾಹರಣೆಗೆ ನಾನೇನು ಅಲ್ಲಿ ನನ್ನ ತಾಲೂಕಲ್ಲಿ ನೀರಾವರಿನ 20 ವರ್ಷ ಶ್ರಮಪಟ್ಟು ನೀರಾವರಿ ಮಾಡಿದ್ರೆ ಆ ಪೈಪಲ್ಲಿ ನನ್ನ ದುಡ್ಡು ಹೊಡೆದವನು ಅಂತ ಹೇಳೋದು ಲೆಟರ್ ಹೆಡ್ ಮಾರ್ಕೊಂಡ್ಬಿಡ್ತಾನೆ ನಮ್ಮ ಕಾರ್ಯಕರ್ತರಿಗೆ ನಾನು ರೆಕಮೆಂಡೇಷನ್ ಮಾಡಿದ್ರೆ ಲೆಟರ್ ಹೆಡ್ ಮಾರ್ಕೊಂಡ್ಬಿಡ್ತಾನೆ ಅನ್ನೋದು ಭಾಳ ಕೀಳಾಗಿ ಮಾತಾಡ್ತಾ ಇದ್ರು ನನಗೆ ನನಗೆ ಒಂದು ಆ ಒಂದು ತಾಳ್ಮೆ ಕಟ್ಟೆ ಹೊಡೆದು ನಾನು ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೆ ನಾನು ಯಾವತ್ತೂ ಕೂಡ ನನ್ನ ಇತಿಮಿತಿನಲ್ಲಿ ನನ್ನ ಸಾರ್ವಜನಿಕ ಬದುಕಿನಲ್ಲಿ ನಾನು ಯಾವತ್ತೂ ಆ ಥರ ಯಾರನ್ನು ವೈಯಕ್ತಿಕವಾಗಿ ದೂಷಣೆ ಮಾಡೋಕೆ ಹೋಗೋದಿಲ್ಲ ನನಗೆ ಘಾಸಿಯಾದಾಗ ನನಗೆ ಆಘಾತ ಆದಾಗ ನಾನು ಅದನ್ನು ನನ್ನ ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ಪ್ರತಿಭಟನೆ ಮಾಡಿದ್ದೀನಿ ನನ್ನ ಮಾತನ್ನು ಹೇಳಿದ್ದೀನಿ ಅಷ್ಟೇ ನಾವು ಯಾವತ್ತೂ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಬಲವಾಗಿ ಕಟ್ಟಬೇಕು ಅಂತ ನಾನು ದೃಢವಾದಂಥ ಸಂಕಲ್ಪ ಹೊಂದಿರ್ತಕ್ಕಂಥವನು ನನ್ನ ಆ ನಿಲುವು ಯಾವತ್ತೂ ಕೂಡ ಬದಲಾವಣೆ ಆಗೋದಿಲ್ಲ ಮೊದಲಿಂದಲೂ ನಾವು ಹೇಳ್ತಾ ಇದ್ದೀವಿ ಜೆ ಡಿ ಎಸ್ ಅನ್ನು ಯಾವ ಕಾರಣಕ್ಕೂ ನಾವು ನಂಬುವಷ್ಟಿಲ್ಲ